ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನೋಡಿ ವೀಕ್ಷಕರೇ, ನಾನು ಹೆಲ್ದಿಯಾಗಿರುವಂತ ಗೋಧಿ ಹಿಟ್ಟಿನಿಂದ ಮಾಡಿರುವಂತ ಲಚ್ಚಾ ಪರಾಟ ರೆಸಿಪಿ ತಗೊಂಡು ಬಂದಿದ್ದೀನಿ. ನಾವು ಮಾಮೂಲಿ ಗೋಧಿ ಹಿಟ್ಟು ನಾದಿಟ್ಕೊಂಡೇ ಇರ್ತೀವಿ ಚಪಾತಿ ಮಾಡುವಾಗ, ಒಂಥರ ಡಿಫ್ರೆಂಟ್ ಆಗಿ ಈ ರೀತಿ ಕೂಡ ಲಚ್ಚಾ ಪರಾಟ ಮಾಡಿಕೊಂಡು ನೀವು ಕೂಡ ಟೇಸ್ಟ್ ನೋಡ್ಕೋಬೇಕಂತ ಅಂದ್ಕೊಂಡ್ರೆ ಬನ್ನಿ. ಹಾಗಿದ್ರೆ ನಾನು ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಪದರಾಗಿರುವಂತ ಲಚ್ಚಾ ಪರಾಟ ತೋರಿಸ್ಕೊಂಡು ಬರ್ತೀನಿ, ಹೋಗಿ ನೋಡ್ಕೊಂಡು ಬರೋಣ ವೀಕ್ಷಕರೇ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಚಪಾತಿಗೆ ಅಂತಲೇ ಗೋಧಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ. ಏನಿಲ್ಲ, ನೀವು ಯಾವಾಗಲೂ ಚಪಾತಿ ಮಾಡೋದಕ್ಕೆ ಯಾವ ರೀತಿ ಹಿಟ್ಟು ನಾದಿಟ್ಕೊಂಡಿರ್ತೀರ ಆವಾಗಲೇ ಮಕ್ಕಳಿಗೂ ಕೂಡ ಮಾಡಿ ಟಿಫನ್ ಬಾಕ್ಸಿಗೆ ಕೊಡ್ಬೋದು. ಆ ರೀತಿ ನೋಡಿ, ಈಗ ನಾನು ಚಪಾತಿ ಹಿಟ್ಟು ಚೆನ್ನಾಗಿ ನಾದಿ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ದೆ. ಮೃದುವಾಗಿ ಆಗಿದೆ ಅಲ್ವಾ, ಈಗ ಇದರಿಂದ ಒಂದು ಚಪಾತಿ ಹದವಷ್ಟು ಉಳ್ಳೆತ್ತು ಮಾಡ್ಕೊಳ್ತೀನಿ. ಮಕ್ಕಳಿಗೆ ಚಪಾತಿ ಕಟ್ಟುವಾಗ ಒಂಥರ ಡಿಫ್ರೆಂಟಾಗಿ ಮಾಡಿಕೊಡ್ಬೇಕಂದ್ರೆ ಈ ರೀತಿ ಮಾಡ್ಕೊಳ್ಳಿ ನೀವು ಕೂಡ. ಈಗ ನಾನು 1 ರಿಂದ 2 ಉಳೆ ಮಾಡ್ಕೊಳ್ತೀನಿ. ಚಪಾತಿ ಮಾಡುವಾಗ ಒಂಥರ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಡ್ತಾ ಹೋದರೆ ಅವ್ರನ್ನೂ ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಈಗ 2 ಉಳೆ ಮಾಡಿಕೊಂಡೆ. ಈ ಕಡೆ ಹಾಗೆ ಗೋಧಿ ಹಿಟ್ಟು ಕೂಡ ತೊಗೊಂಡಿದ್ದೀನಿ. ಈಗ ನಾನೀಗ ಚೆನ್ನಾಗಿ ಯಾವ ರೀತಿ ಲಟ್ಟಿಸ್ಕೋಬೇಕಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಉಳ್ಳೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹಿಟ್ಟೆಲ್ಲ ಎದ್ಕೊಂಡು ಬಿಡಬೇಕು. ಎದ್ದಿರುವಂಥದ್ದು ಈ ಉಳ್ಳೆ ಚೆನ್ನಾಗಿ ಲಟ್ಟಿಸ್ತಾ ಹೋಗಿ ಪೂರ್ತಿ ದೊಡ್ಡ ಸೈಜ್ ಯಾವ ರೀತಿ ಚಪಾತಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರ್ತೀವಲ್ಲ, ಹೆಲ್ದಿಯಾಗಿರುತ್ತಲ್ವ ಮಕ್ಕಳಿಗೆ ಕೂಡ. ಮೈದಾ ಹಿಟ್ಟಿನಿಂದ ಮಾಡೋದ್ರಿಂದ ಸ್ವಲ್ಪ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕಿಂತ ತುಂಬಾ ಸಖತ್ತಾಗಿ ಟೇಸ್ಟ್ ಬರುತ್ತೆ ಗೋಧಿ ಹಿಟ್ಟಿನಿಂದ ಕೂಡ. ಇಲ್ಲಿ ನೋಡಿ, ಚೆನ್ನಾಗಿ ಈಗ ಫುಲ್ಸೆ ದೊಡ್ಡದು ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿ ಯಾವ ರೀತಿ ಲಟ್ಟಿಸ್ಕೊಳ್ತೀವಿ ಅದೇ ವಿಧಾನವಾಗಿ ಲಟ್ಟಿಸ್ಕೊಂಡ್ಬಿಡಿ. ಈಗ ಲಟ್ಟಿಸ್ಕೊಂಡು ಆದಮೇಲೆ ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಹಚ್ಕೊಳ್ಳಿ, ತುಪ್ಪ ಇಲ್ಲದವ್ರು ಕೂಡ ಈ ರೀತಿ ಎಣ್ಣೆ ಹಚ್ಕೊಂಡು ಮಾಡ್ಕೋಬೋದು. ಫುಲ್ಸೆ ಜಾಸ್ತಿನೇ ಸ್ವಲ್ಪ ಚೆನ್ನಾಗಿ 1-2 ಚಮಚದಷ್ಟು ಎಣ್ಣೆ ಎಲ್ಲ ಕಡೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಅದರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಚೆನ್ನಾಗಿ ಉದುರಿಸ್ಬಿಡಿ. ಅದನ್ನು ಕೂಡ ಉದುರಿಸಿ ಚೆನ್ನಾಗಿ ಕೈಯಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದಿಷ್ಟು ಕೂಡ ಮಾಡ್ಕೊಂಡ್ವಿ. ಇದು ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಂದ್ರೆ ಸಣ್ಣವಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡಿ. ಸ್ವಲ್ಪ ಮಕ್ಕಳು ತಿನ್ನೋರಿಗೆ ಬೈಯಲ್ಲಿ ಸ್ವಲ್ಪ ಇಷ್ಟಪಡ್ತಾರೆ, ಒಬ್ಬೊಬ್ರು ಇಷ್ಟಪಡೋಲ್ಲ, ಅದಕ್ಕಾಗಿ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು, ಎಲ್ಲ ಕಡೆ ಚೆನ್ನಾಗಿ ಅಂಟ್ಕೋಬೇಕು. ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿಬಿಡಿ ಅದನ್ನು ಕೂಡ. ಆಮೇಲೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಕೂಡ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ನೋಡಿಕೊಂಡು ಮಕ್ಕಳು ಎಷ್ಟು ಖಾರ ತಿಂತಾರಂತ ನೋಡಿಕೊಂಡು ನಾನು ಖಾರ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡವರಿಗೆ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಏನು ಪರವಾಗಿಲ್ಲ, ಸ್ವಲ್ಪ ಚಿಕ್ಕ ಮಕ್ಕಳಿಗಾಗಿ ಖಾರ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಅದನ್ನು ಕೂಡ ಚೆನ್ನಾಗಿ ಕೆಂಪು ಖಾರ ಎಲ್ಲ ಕಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಖಾರ ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಮತ್ತೆ ಅದನ್ನು ಸ್ವಲ್ಪ ಒತ್ಕೊಂಡು ಬಿಡಿ ಚೆನ್ನಾಗಿ. ಅದೇನಾಗುತ್ತೆ ಒತ್ಕೊಳ್ಳೋದ್ರಿಂದ ಚೆನ್ನಾಗಿ ಅಲ್ಲೇ ಮೆತ್ಕೊಂಡು ಬಿಡುತ್ತೆ. ಈಗ ನಾನು ಫೋಲ್ಡ್ ಮಾಡ್ತಾ ಇರೋದು ನೋಡ್ಬೋದು. ಈ ವಿಧಾನವಾಗಿ ನೀವು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಮುಂದುಗಡೆ ಒಯ್ದು ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಡಿ. ಫೋಲ್ಡ್ ಮಾಡುವಾಗ ಕೂಡ ನಾವು ಒತ್ಕೋಬೇಕದು. ಏನಾಗುತ್ತೆ ಹಾಗೆ ಬಿಟ್ಬಿಟ್ವಿ ಅಂದರೆ ಏನಾಗುತ್ತೆ ಅಂದರೆ ಉಚ್ಕೊಂಡು ಅಂದರೆ ಸ್ವಲ್ಪ ಬಿಚ್ಕೊಳ್ಳುತ್ತೆ, ಅದು ಜಾಸ್ತಿ ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಈ ರೀತಿ ಮಾಡಿಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ. ಸ್ವಲ್ಪನೇ ಜಾಸ್ತಿ ಕೂಡ ಪ್ರೆಸ್ ಮಾಡಬೇಡಿ, ಜಾಸ್ತಿ ಪ್ರೆಸ್ ಮಾಡಿದ್ರೆ ಪದರಾಗಿ ಬಿಟ್ಕೊಳ್ಳೋದಿಲ್ಲ. ಏನಂದರೆ ಪದರಾಗಿ ಬರಬೇಕಾದ್ರೆ ಅದನ್ನು ಕೂಡ ಚೆನ್ನಾಗಿ ಪ್ರೊಸೆಸಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬಿಟ್ಟರೆ ಸಾಕು. ನೋಡಿ, ಇವು ಎಷ್ಟೆಲ್ಲ ಚೆನ್ನಾಗಿ ಪದರೆಲ್ಲ ಕೂತ್ಕೊಂಡಿದಲ್ವ, ಚೆನ್ನಾಗಿ ಪದರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ. ಈಗ ಮೇಲಿಂದ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ನಾನೀಗ ಪ್ರೆಸ್ ಮಾಡಿ ಈಗ ರೌಂಡಾಗಿ ಮಾಡ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಈ ರೀತಿ ನಾವು ರೌಂಡಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಉದ್ದಕ್ಕೆ ಎಳೆದು ಕೂಡ ಮಾಡಿಕೊಂಡ್ರು ಏನು ಪರವಾಗಿಲ್ಲ. ಎಷ್ಟು ಉದ್ದಕ್ಕೆ ಎಳ್ಕೋತೀವೋ ಮತ್ತೆ ಚೆನ್ನಾಗಾಗುತ್ತೆ ಅದು. ನಾನು ಇಷ್ಟೇ ಸಾಕು, ಈಗ ಮಕ್ಕಳಿಗಾಗಿ ಮಾಡ್ತಾಯಿದ್ದೀನಿ, ಅದಕ್ಕಾಗಿ ಇಷ್ಟು ಸಾಕೊಂಡು ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಚೆನ್ನಾಗಿ ರೀತಿ ಒತ್ಕೊಂಡ್ರಂಥ ಈ ಸ್ವಲ್ಪ ಉಳ್ಳೆ ತಗೊಂಡು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ, ಜಾಸ್ತಿ ಕೂಡ ಪ್ರೆಸ್ ಮಾಡಬಾರ್ದು, ಸ್ವಲ್ಪ ಪ್ರೆಸ್ ಮಾಡಿ. ಈಗ ನಾನು ಅದೇನು ಮಾಡ್ತೀನಿ ಅಂದರೆ ಲಟ್ಟಿಸ್ಕೊಳ್ತೀನಿ. ಜಾಸ್ತಿ ತೆಳುವಾಗಿ ಕೂಡ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ಜೋರು ಅಂದರೆ ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಪ್ರೆಷರ್ ಆಗಬಾರ್ದು, ಸ್ವಲ್ಪನೇ ಲಟ್ಟಿಸ್ತಾ ಹೋಗಿ. ಜಾಸ್ತಿ ಪ್ರೆಷರ್ ಹಾಕ್ದೀವಿ ಅಂದರೆ ಏನಾಗುತ್ತೆ ಅಂದರೆ ಅದು ಎಲ್ಲ ಅಂಟ್ಕೊಂಡು ಬಿಡುತ್ತೆ, ಪದರಾಗಿ ಬಿಟ್ಕೊಳ್ಳೋದಿಲ್ಲ. ನೋಡ್ಕೊಂಡು ಮೇಲಿಂದ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಳುವಾಗಿ ಕೂಡ ಲಟ್ಟಿಸ್ಕೊಬೇಡಿ, ಮೀಡಿಯಮಾಗಿ ಸ್ವಲ್ಪ ಈ ರೀತಿ ಬಂದರೆ ಸಾಕು. ಪರೋಟ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಬಂತು ನೋಡಿ, ಇಷ್ಟು ಸೈಜ್ ಇದ್ದರೆ ಸಾಕು. ಈಗ ಬನ್ನಿ, ಚೆನ್ನಾಗಿ ನನ್ನ ಪರೋಟ ರೆಡಿ ಆಯಿತು. ಎಷ್ಟು ಪದ್ರ ಪದ್ರಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಕಡೆ ತವಾ ಕೂಡ ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ತವಾ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ನಾನು ಮಾಡಿರೋಂಥ ಲಚ್ಚಾ ಪರಾಟ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಮೀಡಿಯಮ್ ಉರಿ ಇಟ್ಕೊಳ್ಳಿ, ಜಾಸ್ತಿ ಕೂಡ ಹೈ ಫ್ಲೇಮ್ ಇಟ್ಕೋಬೇಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಬೆಂದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮತ್ತೊಂದು ಸೈಡ್ ತಿರುವು ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಾವು ಹೆಲ್ದಿಯಾಗಿ ಗೋಧಿ ಹಿಟ್ಟಿನ ಚಪಾತಿ ಮಾಡೋವಾಗನೇ ಒಂಥರ ಡಿಫ್ರೆಂಟಾಗಿ ಬಂದು ಯಾರಾದರೂ ಕೂಡ ನೆಂಟರು ಬಂದಿರೋದು ಕೂಡ ಅವರಿಗೂ ಕೂಡ ಬೆಳಗ್ಗೆ ಟಿಫನಿಗೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅದ್ರ ಜೊತೆಗೆ ಮೊಸರಿದ್ರೆ ಸಾಕು, ಸಖತ್ತಾಗಿರುತ್ತೆ. ವೀಕ್ಷಕರೇ ಖಂಡಿತವಾಗಿ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ನೋಡ್ಬೋದು ನಾನು ಈ ಕಡೆ ತಿರುವು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಬೇಯಿಸಬೇಕು. ಎಷ್ಟು ಚೆನ್ನಾಗಿ ಬೇಯಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಅದೇನಾಗುತ್ತೆ ಅಂದರೆ ಎಲ್ಲನೂ ಕೂಡ ಪದರ ಬಂದಿರುವಂಥ ಪದರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಕಲರು ಕೂಡ ಚೆನ್ನಾಗಿ ಬರ್ತಾ ಇದೆ, ನೋಡ್ಬೋದು. ನಾನು ಈ ಕಡೆ ಕೂಡ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಇಷ್ಟ ಇಲ್ಲದವರು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಪದರ ಬರ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಪದರ ಎಲ್ಲ ಬಿಟ್ಕೊಳ್ಳುತ್ತೆ. ವೀಕ್ಷಕರೇ ಖಂಡಿತವಾಗಿ ಈ ವಿಧಾನವಾಗಿ ನೀವು ಮಾಡಿಕೊಂಡು ನೋಡಿ, ನಿಮ್ಮನ್ನು ಕೂಡ ಗೊತ್ತಾಗುತ್ತೆ. ಇಷ್ಟ ಆದರೆ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿಕೊಂಡು ಹೋಗಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ಮುಂದಿನ ವಿಡಿಯೋ ಕೂಡ ಬರ್ತಾ ಇರುತ್ತೆ, ಅದಕ್ಕೂ ಕೂಡ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಚೆನ್ನಾಗಿ ಪದರ ಬಿಟ್ಕೋಬೇಕಂದ್ರೆ 2 ಚಮಚ ತೊಗೊಂಡಿರೋದು ನಾನು. 2 ಕಡ್ಚಿ ತೊಗೊಂಡು ಚೆನ್ನಾಗಿ ರೀತಿ ಮಾಡಿದ್ರೂ ಕೂಡ ಚೆನ್ನಾಗಿ ಬಿಚ್ಕೊಳ್ಳುತ್ತೆ. ಇಲ್ಲಾಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಕೂಡ ಮಾಡಿಕೊಂಡ್ರೆ ಬರುತ್ತೆ ಕೈಯಿಂದ ಕೂಡ. ಈಗ ನೋಡಿ ಎಷ್ಟೆಲ್ಲ ಪದರ ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ನಾನು ತೆಗೆದುಬಿಡ್ತೀನಿ. ತೆಗೆದಿರೋವಂಥ ಲಚ್ಚಾ ಪರಾಟ ನೋಡಿ ಎಷ್ಟು ಚೆನ್ನಾಗಿ ಮೇಲಿಂದನೇ ಕಾಣಿಸ್ತದೆ, ಎಷ್ಟೆಲ್ಲ ಪದರ ಬಂದಿರ್ಬೋದು ಅಂತ, ಹೌದಲ್ವ. ಇದು ಹೀಗೆ ತಿನ್ನೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ, ಯಾಕಂದರೆ ಸ್ವಲ್ಪ ಖಾರ ಇರುತ್ತೆ. ಆಲ್ರೆಡಿ ನಾವು ಹಿಟ್ಟಲ್ಲಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ನಾದ್ಕೊಂಡಿರ್ತೀವಿ. ಟೇಸ್ಟ್ ಏನು ಹೇಳಬೇಡಿ, ಅಷ್ಟು ಸಖತ್ತಾಗಿತ್ತು. ನಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಟಿಫನ್ ಬಾಕ್ಸಿಗೆ ಆಯಿತು, ಮನೆಯವರಿಗೆ ಎಲ್ಲರಿಗೂ ಕೂಡ ಆಯಿತು. ನೀವು ಕೂಡ ಈ ರೀತಿ ಲಚ್ಚಾ ಪರಾಟ ಮಾಡಿಕೊಂಡು ನೋಡ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.